ರಾಜ್ಯದಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ಹೇರಳಾಗಿರುವಂತಹ ಹಿಜಾಬ್ ನಿಷೇಧವನ್ನ ವಾಪಸ್ ಪಡಿಬೇಕ ಬೇಡುವ? ಒಂದು ವೇಳೆ ವಾಪಸ್ ಪಡೆದರೆ ಅದು ಸರ್ಕಾರದ ಸರಿಯಾದ ನಿರ್ಧಾರವೇ ಅಥವಾ ಅದು ತಪ್ಪು ನಿರ್ಧಾರವೇ? ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಚಾನೆಲ್ ಪ್ರತಿಕ್ಷಣ ನ್ಯೂಸ್ ಕಮ್ಯುನಿಟಿ ಪೋಸ್ಟ್ ನಲ್ಲಿ ಒಂದು ಪೋಲ್ ಅನ್ನು ಮಾಡಿದ್ವಿ ನಾವು. ರಾಜ್ಯದಲ್ಲಿ ಹಿಜಾಬ್ ನಿಷೇಧ ವಾಪಸ್ ನಿರ್ಧಾರ ಸರಿಯೋ ತಪ್ಪು ಅಂತೇಳಿ, ಅದಕ್ಕೆ 3,500 ಮಂದಿ ತಮ್ಮ ಮತಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಜೊತೆಗೆ 19 ಮಂದಿ ಕಮೆಂಟ್ಸ್ ಅನ್ನು ಕೂಡ ಹಾಕಿದ್ದಾರೆ. ಈ 3,500 ಮಂದಿಯಲ್ಲಿ ಶೇಕಡ 65% ಮಂದಿ ಸಿದ್ದರಾಮಯ್ಯನವರ ಸರ್ಕಾರದ ನಿರ್ಧಾರ ತೀರ್ಮಾನ ಸರಿ ಅಂತ ಹೇಳಿದ್ದಾರೆ. ಶೇಕಡ 35% ಮಂದಿ ಸಿದ್ದರಾಮಯ್ಯ ಸರ್ಕಾರದ ನಿರ್ಧಾರ ತಪ್ಪು ಅಂತ ಹೇಳಿದ್ದಾರೆ. ಸೊ 19 ಜನ ಕಮೆಂಟ್ ಅನ್ನು ಹಾಕಿದ್ದಾರೆ. ಅದರಲ್ಲಿ ಒಬ್ರು ಸೂಪರ್ ಅಂತ ಬರೆದಿದ್ದಾರೆ, ಮತ್ತೊಬ್ರು ಕರೆಕ್ಟ್ ಡೈರೆಕ್ಷನ್ ಬೈ ಪ್ರೆಸೆಂಟ್ ಗವರ್ಮೆಂಟ್ ಅಂತ ಹೇಳಿದ್ದಾರೆ, ವೆಲ್ಡನ್ ಅಂತ ಹೇಳಿದ್ದಾರೆ. ಅವರ ಉಡುಗೆ ಅವರ ಇಚ್ಛೆ, ಊಟ ಬಟ್ಟೆ ಅವರ ಆಯ್ಕೆ ಅಂತ ಒಬ್ರು ಕಮೆಂಟ್ ಅನ್ನು ಹಾಕಿದ್ದಾರೆ. ಹಿಜಾಬ್ ನಿಷೇಧ ಎಲ್ಲಿ ಆಗಿದೆ? ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಮಾತ್ರ ಬ್ಯಾನ್ ಆಗಿರೋದು ಸರಿ ಇದೆ ಅಲ್ವಾ? ಡ್ರೆಸ್ ಕೋಡ್ ಫಾಲೋ ಮಾಡೋದು ಬೇಡವಾ ನಿಮ್ಮ ಪ್ರಕಾರ ಅಂತೇಳಿ ಒಬ್ರು ಕಮೆಂಟ್ ಅನ್ನು ಹಾಕಿದ್ದಾರೆ. ಸಿದ್ದು ಹೇಳೋದು ಸರಿ ಇದೆ ಅಂತೇಳಿ ಒಬ್ರು ಕಮೆಂಟ್ ಅನ್ನು ಹಾಕಿದ್ದಾರೆ. ಎಲ್ಲಾ ಧರ್ಮದವರಿಗೆ ಅವರ ಸಂಪ್ರದಾಯ ಅವರಿಗೆ ತುಂಬಾ ಮುಖ್ಯ ಅಂತ ಹೇಳಿ ಒಬ್ರು ಕಮೆಂಟ್ ಅನ್ನು ಹಾಕಿದ್ದಾರೆ. ಇನ್ನೊಬ್ರು ಯಾಕೆ ರಾಜಕೀಯ ಮಾಡ್ತಾ ಇದ್ರಿ ಅನ್ನುವಂತಹ ಕಮೆಂಟ್ ಅನ್ನು ಹಾಕಿದ್ದಾರೆ. ಸೊ ಒಟ್ಟು 3,500 ಮಂದಿ ಏನು ವೋಟ್ ಹಾಕಿದ್ದಾರೆ ಸ್ಯಾಂಪಲ್ ವೋಟ್ಸ್, ಅದರಲ್ಲಿ ಶೇಕಡ 65% ಮಂದಿ ಸರಿ ಇದೆ ಅಂತಾನೆ ಹೇಳಿರುವಂಥದ್ದು. 19 ಕಮೆಂಟ್ಸ್ ನಲ್ಲಿ ಬಹುತೇಕ ಎಲ್ಲಾ ಕಮೆಂಟ್ಗಳು ಕೂಡ ಸಿದ್ದರಾಮಯ್ಯ ಸರ್ಕಾರದ ನಿರ್ಧಾರ ಸರಿ ಅಂತ ಹೇಳಿದ್ದಾರೆ.